ಹಾನಗಲ್ನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಿನ್ನೆ ಇಡೀ ದಿವಸ ಸಿಂದಗಿ ಪ್ರಚಾರವನ್ನು ಮಾಡಿದ್ದೇನೆ, ಹಲವಾರು ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದೇನೆ, ನಾಳೆ ಮತ್ತು ನಾಡಿದ್ದು ಹಾನಗಲ್ ಪ್ರಚಾರವನ್ನು ಮಾಡ್ತೇನೆ, ಬಿಜೆಪಿ ಗೆಲ್ಲುತ್ತೆ ಅಂತ ಸಿಎಂ ಹೇಳಿದರು. ಕಾಂಗ್ರೆಸ್ ಮೊಸರಿನಲ್ಲಿ ಕಲ್ಲು ಹುಡುಕೋ ಕೆಲಸ ಮಾಡ್ತಾ ಇದ್ದಾರೆ, ಯಡಿಯೂರಪ್ಪ ಕರ್ಮಕಾಂಡ ಏನೂ ಇಲ್ಲ, ಇನ್ನು ನನ್ನ ಪಾಲು ಎಲ್ಲಿ ಬರಬೇಕು ಎಲ್ಲವೂ ಜನರಿಗೆ ಗೊತ್ತಿದೆ ಅಂತ ಬೊಮ್ಮಾಯಿಯವರು ವಾಗ್ದಾಳಿ ಮಾಡಿದ್ದಾರೆ. ಮೊನ್ನೆ ಹಾನಗಲ್ ತಾಲೂಕಿನಲ್ಲಿ ಪ್ರಚಾರ ಮಾಡಿ ನಿನ್ನೆ ಇಡೀ ದಿವಸ ಸಿಂದಗಿ ತಾಲೂಕಿನಲ್ಲಿ ಕ್ಷೇತ್ರದಲ್ಲಿ ನಾನು ಪ್ರಚಾರ ಕೈಗೊಂಡಿದ್ದೇನೆ. ಇವತ್ತು ಮತ್ತೆ ನಾನು ಹಾನಗಲ್ ತಾಲೂಕಿನಲ್ಲಿ ಪ್ರಚಾರವನ್ನು ಪುನರ್ ಪ್ರಾರಂಭ ಮಾಡ್ತಾ ಇದ್ದೇನೆ. ಹಲವಾರು ಗ್ರಾಮಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ ಮತ್ತು ನಾಳೆ ನಾಡಿದ್ದು ಕೂಡ ಇಲ್ಲೇ ಇದ್ದು ಪ್ರಚಾರವನ್ನು ನಾನು ಮಾಡ್ತೇನೆ. ಸಿಂದಗಿ ತಾಲೂಕಿನಲ್ಲಿ ಅಭೂತಪೂರ್ವವಾದಂಥ ಬೆಂಬಲ ವ್ಯಕ್ತವಾಗಿದೆ. ಅಲ್ಲಿರುವಂಥ ಹುರುಪು ಹುಮ್ಮಸ್ಸು ನೋಡಿದರೆ ಅತ್ಯಂತ ಅಧಿಕ ಮತಗಳಿಂದ ಅಲ್ಲಿಯ ಅಭ್ಯರ್ಥಿಗಳು ರಮೇಶ್ ಹೊಸೂರು ಆಯ್ಕೆ ಆಗ್ತಾರೆ. ಅದೇ ಥರದ ಬೆಂಬಲ ಮೊನ್ನೆ ಯಡಿಯೂರಪ್ಪನವ್ರು ಬಂದಾಗ ಇಲ್ಲಿಯೂ ಕೂಡ ಭಾಳ ದೊಡ್ಡ ಪ್ರಮಾಣದ ಬೆಂಬಲ ವ್ಯಕ್ತವಾಗಿದೆ. ಎಲ್ಲ ಸಮುದಾಯಗಳ ಎಲ್ಲ ವರ್ಗದ ಜನ ಇವತ್ತು ಬೆಂಬಲವನ್ನು ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಹಾನಗಲ್ ತಾಲೂಕು ಹಿಂದೆಂದು ಕಂಡರಿಯದಂಥ ಒಂದು ಸಾಮಾಜಿಕ ಸಮೀಕರಣ ಆಗಿದೆ. ಬಿಜೆಪಿ ಪರ ಸಾಮಾಜಿಕ ಸಮೀಕರಣದ ಒಲವು ಕಾಣ್ತಾ ಇದೆ. ಅದರಿಂದ ಎಲ್ಲ ವರ್ಗದ ಜನ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿಯೂ ಕೂಡ ನಮ್ಮ ಅಭ್ಯರ್ಥಿ ಶಿವರಾಜ್ ಸಜ್ಜನ್ ಅವರು ದೊಡ್ಡ ಪ್ರಮಾಣದಲ್ಲಿ ಅಂತರದಿಂದ ಗೆಲ್ಲುವಂಥ ವಿಶ್ವಾಸ ನನಗಿದೆ. ಅದೇ ಸ್ವಾಮಿ, ವಿಧಾನಸಭಾ ಏನು ಬೀಗ ಹಾಕಿಲ್ಲ, ಅಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ನಮ್ಮ ಸಚಿವ ಸಂಪುಟದಲ್ಲಿ ಒಕ್ಕಟ್ಟಿದೆ, ಒಂದಿದೆ. ಹೀಗಾಗಿ ಎರಡನೇ ದಿವಸ ಮೂರು ದಿವಸ ಸಚಿವರು ಬಂದು ಹೋಗ್ತಾ ಇದ್ದಾರೆ. ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ನಮ್ಮ ಸಚಿವರು ಚುನಾವಣೆ ಪ್ರಚಾರ ಮಾಡಿ ಇವ್ರಿಗೆ ಯಾಕೆ ಆತಂಕ? ಸೋಲಿನ ಭಯದಿಂದ ಇವೆಲ್ಲವನ್ನು ಮಾತಾಡ. ಇದು ಡಿ ಕೆ ಶಿವಕುಮಾರ್ ಅವರ ಪುರುಷಾರ್ಥಕ್ಕಲ್ಲ, ಇಲ್ಲಿ ಜನರ ಪುರುಷಾರ್ಥಕ್ಕೆ, ಹಾನಗಲ್ ಶಹರದ ಜನರ ಪುರುಷಾರ್ಥಕ್ಕಾಗಿ ಅದನ್ನು ಬಿಡುಗಡೆ ಮಾಡಿದ್ದೇವೆ. ಅಭಿವೃದ್ಧಿ ಅನ್ನೋಂಥದ್ದು ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ, ಅದು ಒಂದು ದಿವಸ ಮಾಡಿ ಒಂದು ದಿವಸ ನಿಲ್ಲೋದು ಅದು ಕಾಂಗ್ರೆಸ್ಸಿನ ಒಂದು ಚಿಂತನೆ. ಯಾವ್ದಾದ್ರು ಒಂದು ಕೆಲಸ ಮಾಡಿ ನಿಲ್ಲಿಸುವಂಥದ್ದು ಕಾಂಗ್ರೆಸ್ಸಿನ ಚಿಂತನೆ. ನಮ್ಮ ನಿರಂತರವಾಗಿ ನಡೀಬೇಕು ಮತ್ತು ಫ್ಯೂಚರ್ ವಿಷನ್ ಇಟ್ಕೊಂಡಿದ್ದೇವೆ. ಹಾನಗಲನ್ನು ಒಂದು ವ್ಯವಸ್ಥಿತವಾಗಿ ಯೋಜನಾಬದ್ಧವಾಗಿ ಬೆಳಿಬೇಕನ್ನುವಂಥ ವಿಷನನ್ನು ಕೂಡ ಅದರಲ್ಲಿದೆ ಮತ್ತು ಹಲವಾರು ಆಯಾಮಗಳು ಇದುವರೆಗೆ ಇಲ್ಲದನ್ನು ಕೂಡ ಸೇರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಕಾಂಗ್ರೆಸ್ನವರು ಏನಾದರೂ ಹೇಳ್ದಂಗೆ ನಾವು ಕೇಳಬೇಕ? ನಮ್ಗೆ ಗೊತ್ತಿದೆ ನಮ್ಗೆ ಏನು ಮಾತಾಡಬೇಕು, ಏನು ಹೇಳಬೇಕು, ನಮ್ಮ ಸಾಧನೆಗಳನ್ನು ಯಾವ ರೀತಿ ಹೇಳ್ಕೋಬೇಕು ಅನ್ನುವಂಥದ್ದು ನಮ್ಮ ಸ್ವತಂತ್ರ, ನಾವು ಹೇಳ್ತೀವಿ. ಈಗ ಅದಕ್ಕೋಸ್ಕರನೇ ರೈತ ಸನ್ಮಾನ ಯೋಜನೆ ಪ್ರಧಾನಮಂತ್ರಿ ಮಾಡಿದ್ದಾರೆ. ಸುಮಾರು 20 ಕೋಟಿ ರೈತರಿಗೆ ಈ ದೇಶದಲ್ಲಿ 6,000 ರೂಪಾಯಿ ಅವ್ರು ಕೊಟ್ಟರೆ 4,000 ರೂಪಾಯಿ ಕರ್ನಾಟಕದ ರೈತರಿಗೆ ನಾವು ಕೊಡ್ತಾ ಇದ್ದೇವೆ. ಪುಕ್ಕಟ್ಟೆ ವಿದ್ಯುತ್ ಕೊಡ್ತಾ ಇದ್ದೇವೆ, ಹಾಲು ಪ್ರೋತ್ಸಾಹ ಕೊಡ್ತಾ ಇದ್ದೇವೆ. ನಾನು ಬಂದ ಮೇಲೆ ರೈತ ಮಕ್ಕಳಿಗೆ